ಏನು ಕರ್ನಾಟಕ ವಿಧಾನಸಭೆಗೆ ಕೇವಲ 9 ದಿನ ಬಾಕಿ ಇದೆ ಈಗ ನಾವು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಇದೀವಿ ಈಗ ನಮ್ಮ ಜೊತೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪದ್ಮನಾಭ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಪ್ರಚಾರ ಹೇಗಿರುತ್ತೆ ಮುಂದೆ ಅವರು ಬಂದ ಮೇಲೆ ಯಾವ ರೀತಿ ತಮ್ಮ ಅಭಿವೃದ್ಧಿ ಮಾಡ್ತಾರೆ ಅಂತ ಕೇಳೋಣ ಬನ್ನಿ ಸರ್ ಇವಾಗ ನೀವು ಪ್ರಚಾರ ಮಾಡ್ತಿದ್ರೆ ಏನು ಹೇಳ್ತೀರಾ ಸರ್ ಇವತ್ತು ಕಾಚರ್ಕನಹಳ್ಳಿ ವಾರ್ಡ್ ನಾನು 4 ಬಾರಿ ಕಾರ್ಪೊರೇಟ್ ಆಗಿ ಸೇವೆ ಸಲ್ಲಿಸಿದಂತ ಈ ವಾರ್ಡ್ ನಲ್ಲಿ ಇವತ್ತು ನಾನು ಮತಯಾಚನೆ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಯಂ ಪ್ರೇರಿತರಾಗಿ ಎಲ್ಲ ನನ್ನ ಮತಬಾಂಧವರು ಮತ್ತು ನನ್ನ ಪಕ್ಷದ ಕಾರ್ಯಕರ್ತರು ಸ್ವಾಗತ ಕೋರಿ ನನ್ನ ಜೊತೆನಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ ಈ ನಾನು 4 ಬಾರಿ ಏನು ಕಾರ್ಪೊರೇಟರ್ ಆಗಿ ಸೇವೆ ಸಲ್ಲಿಸಿದ್ದೀನಿ ಇಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯ ಮಾಡಿರ್ತಕ್ಕಂತದ್ದು ನಾನು ಇಲ್ಲಿ ಕಾಂಗ್ರೆಸ್ ಶಾಸಕರ ಒಂದು ಏನು ಅವರ ಕೊಡುಗೆ ಇಲ್ಲ ಆದ್ದರಿಂದ ಎಂಟೈರ್ ಈ ಕಾಚರ್ಕನಹಳ್ಳಿ ವಾರ್ಡ್ನ ಏನು ಮತದಾರರು ಪೋಲಿಂಗ್ ಆಗುತ್ತೆ ಶೇಕಡ 90 ಕ್ಕೂ ಹೆಚ್ಚು ನನಗೆ ಬಿಜೆಪಿ ಪಕ್ಷಕ್ಕೆ ಬರುತ್ತೆ ಅಂತ ವಿಶ್ವಾಸ ಇದೆ ಸರ್ ಇವಾಗ ನೀವು ಗೆದ್ದ ತಕ್ಷಣ ಏನಾದರೂ ಅಭಿವೃದ್ಧಿ ಮಾಡಬೇಕಾದ್ರೆ ಯಾವುದು ಡ್ರೀಮ್ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀರಾ ಸರ್ ಕ್ಷೇತ್ರದಲ್ಲಿ ಈಗ ಕಳೆದ 15 ವರ್ಷಗಳು ಇಲ್ಲಿ ಏನು ಕಾಂಗ್ರೆಸ್ ಶಾಸಕರು ಆಡಳಿತ ನಡೆಸುತ್ತಾ ಇದ್ದರು ಅವರ ದುರಾಡಳಿತದಿಂದ ಇವತ್ತು ಕ್ಷೇತ್ರ ಸಂಪೂರ್ಣ ಬ್ಯಾಕ್ ಆಗಿದೆ ಅಂದ್ರೆ ಅಭಿವೃದ್ಧಿಯಲ್ಲಿ ಹಿಂದೆ ಹೋಗಿದೆ ಅವರು ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ ಮತ್ತೆ ಆರೋಗ್ಯಕ್ಕೆ ಒತ್ತು ಕೊಟ್ಟಿಲ್ಲ ಶಾಲಾ ಕಾಲೇಜುಗಳು ಇರಬಹುದು ಪಿಯು ಕಾಲೇಜುಗಳು ಇರಬಹುದು ಡಿಗ್ರಿ ಕಾಲೇಜುಗಳು ಇರಬಹುದು ಎರಿಗೆ ಆಸ್ಪತ್ರೆಗಳು ಇರಬಹುದು ಜನರಲ್ ಆಸ್ಪತ್ರೆಗಳು ಇರಬಹುದು ಮತ್ತೆ ಎಲ್ಲ ಏನು ರಸ್ತೆಗಳು ಪಾದಚಾರಿ ಮಾರ್ಗಗಳು ಈ ಪಾರ್ಕ್ಗಳು ಸ್ಟ್ರೀಟ್ ಲೈಟ್ ಇಂತವೆಲ್ಲ ಅಭಿವೃದ್ಧಿಯಲ್ಲಿ ಏನು ಹಿಂದೆ ಆಗಿದೆ ಅದನ್ನೆಲ್ಲ ನಾನು ಸಂಪೂರ್ಣ ಹೋರಾಟ ಮಾಡಿ ನನ್ನ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ನಾನು ಒತ್ತು ಕೊಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ನಾಯಕರು ನಿಮ್ಮ ಪ್ರಚಾರದಲ್ಲಿ ಭಾಗಿ ಆಗ್ತಾರಾ ಸರ್ ಎಲ್ಲ ನಾಯಕರು ಬರ್ತಾರೆ ಎಲ್ಲ ನಾಯಕರು ಬರ್ತಾರೆ ಅಮಿತ್ ಶಾ ಅವರು ಬರ್ತಾರೆ ನರೇಂದ್ರ ಮೋದಿ ಅವರು ಬರೋ ಸಾಧ್ಯತೆ ಇದೆ ಅದು ಇನ್ನು ಫಿಕ್ಸ್ ಆಗಿಲ್ಲ ಬಟ್ ಇವತ್ತು ಸರ್ವಜ್ಞನಗರ ಕ್ಷೇತ್ರದ ಕಾರ್ಯಕರ್ತರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಬೂತ್ ಲೆವೆಲ್ ಅಲ್ಲಿ ಬೂತ್ ಲೆವೆಲ್ ಅಲ್ಲಿ ಇವತ್ತು ಪಾದಯಾತ್ರೆ ಮುಖಾಂತರ ಮತಯಾಚನೆ ಮಾಡ್ತಾ ಇದ್ದಾರೆ ಸರ್ ಕ್ಷೇತ್ರ ಜನರನ್ನು ಯಾವ ವಿಷಯ ಇಟ್ಕೊಂಡು ವೋಟ್ ಕೇಳ್ತೀರಾ ಸರ್ ಏನು ಇದು ಆಗಲೇ ಹೇಳಿದ ಹಾಗೆ ಶಾಸಕರು 15 ವರ್ಷಗಳ ಕಾಲ ಇಲ್ಲೇನು ಅಭಿವೃದ್ಧಿ ಮಾಡಿಲ್ಲ ಕೆರೆಗಳ ಅಭಿವೃದ್ಧಿ ಮಾಡಿಲ್ಲ ರಸ್ತೆಗಳ ಅಭಿವೃದ್ಧಿ ಮಾಡಿಲ್ಲ ಶಾಲಾ ಕಾಲೇಜುಗಳು ಮಾಡಿಲ್ಲ ಮತ್ತೆ ಆಸ್ಪತ್ರೆಗಳು ಮಾಡಿಲ್ಲ ಇವೆಲ್ಲ ಅಭಿವೃದ್ಧಿ ಅವರು ಮಾಡದೇ ಇರತಕ್ಕಂತ ಕಾರ್ಯವನ್ನ ನಾನು ಮಾಡಿ ತೋರಿಸ್ತೀನಿ ಇದು ಪದ್ಮನಾಭ ರೆಡ್ಡಿ ಅವರು ಮಾತಾಡಿದ್ದು ಕ್ಯಾಮೆರಾಮನ್ ಶಶಿ ಜೊತೆ ವಿನೋದ್ ಕಂತರ್ ಬಿಟಿವಿ ನ್ಯೂಸ್ ಬೆಂಗಳೂರು